ಸ್ವಾಗತ ನಾನು ವಿಶ್ವಶ್ರೀ ಈ ದಿನದ ಸುದ್ದಿಗಳನ್ನ ನೋಡೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಕುಮಾರಸ್ವಾಮಿಗೆ ಡಿಕೆ ಬ್ರದರ್ಸ್ ಬಿಗ್ ಶಾಕ್ ಚನ್ನಪಟ್ಟಣದಲ್ಲೇ ಮೈತ್ರಿಗೆ ಭಾರಿ ಮುಖಭಂಗ ಜೆಡಿಎಸ್ ಸದಸ್ಯರನ್ನೇ ಪಕ್ಷಾಂತರ ಮಾಡಿ ನಗರಸಭೆ ಕ್ಲೀನ್ ಸ್ವೀಪ್ ನಾಗಮಂಗಲ ಗಲಭೆ ಬಗ್ಗೆ ಬಿಜೆಪಿ ವರದಿ ಸಲ್ಲಿಕೆ ಬ್ಲ್ಯಾಕ್ ಮೇಲ್ ಕಾಂಗ್ರೆಸ್ ಅಧ್ಯಕ್ಷನ ಮಗನಿಂದಲೇ ಪಿತೂರಿಯಂತೆ ಪಿಎಫ್ಐ ಕೇರಳ ಲಿಂಕ್ ಬಗ್ಗೆಯೂ ಸಮಿತಿ ಉಲ್ಲೇಖ ತಿರುಪತಿ ಲಡ್ಡುನಲ್ಲಿ ಕಲಬೆರಕೆ ಒಪ್ಪಿಕೊಂಡ ಟಿಟಿಡಿ ಧಾರ್ಮಿಕ ಆಚರಣೆಗೆ ಧಕ್ಕೆ ತಂದಿದ್ದಕ್ಕೆ ಭಾರಿ ಆಕ್ರೋಶ ಲಡ್ಡು ಕಲಬರಿಕೆ ಬಗ್ಗೆ ವರದಿ ಕೇಳಿದ ಕೇಂದ್ರ ಸರ್ಕಾರ ಪ್ಯಾಲೆಸ್ತೀನ್ ಧ್ವಜ ಹಿಡಿದ್ರೆ ತಪ್ಪೇನು ಸಚಿವ ಜಮೀರ್ ಅಹ್ಮದ್ ವಿವಾದಾತ್ಮಕ ಹೇಳಿಕೆ ಹಿಂದೂ ಮುಸ್ಲಿಂ ಮಧ್ಯೆ ಬಿಜೆಪಿ ಜಗಳ ಅಂತ ಕಿಡಿ ಮೈಸೂರು ದಸರೆಗೆ ದಿನಗಣನೆ ಉದ್ಘಾಟಕರಾಗಿ ಸಾಹಿತಿ ಹಂಬಾ ನಾಗರಾಜಯ್ಯ ಆಯ್ಕೆ ಅಕ್ಟೋಬರ್ ಮೂರಕ್ಕೆ ದಸರಾ ಚಾಲನೆ ಸದ್ಯದಲ್ಲೇ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡುತ್ತಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿದ್ದಾರೆ ಇದೇ ಟೈಮಲ್ಲಿ ಡಿಕೆ ಬ್ರದರ್ಸ್ ಮಾಡಿದ ಆ ಒಂದು ಆಪರೇಷನ್ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅನ್ನೇ ಮಕಾಡೆ ಮಲ್ಗುವಂತೆ ಮಾಡಿಬಿಟ್ಟಿದೆ ಚನ್ನಪಟ್ಟಣದ ನಗರಸಭೆಯಲ್ಲಿ ಡಿಕೆ ಬ್ರದರ್ಸ್ ಆಪರೇಷನ್ ಮಾಡಿದ್ದಾರೆ ಚನ್ನಪಟ್ಟಣ ನಗರಸಭೆಯಲ್ಲಿದ್ದ ಬರೋಬ್ಬರಿ ಹದಿಮೂರು ಜೆಡಿಎಸ್ ಸದಸ್ಯರನ್ನು ಸದಸ್ಯರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಂಡಿದೆ ನಗರಸಭೆಯಲ್ಲಿ ಇದ್ದಿದ್ದೇ ಒಟ್ಟು ಹದಿನಾರು ಸದಸ್ಯರು ಈಗ ಅವರಲ್ಲಿ ಹದಿಮೂರು ಮಂದಿ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಮೂರನೇ ಎರಡರಷ್ಟು ಸದಸ್ಯರು ಪಕ್ಷಾಂತರ ಮಾಡಿರೋದ್ರಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದಲೂ ಪಾರಾಗಿದ್ದಾರೆ ಅಲ್ಲಿಗೆ ಇಡೀ ಚನ್ನಪಟ್ಟಣ ನಗರಸಭೆ ಕಾಂಗ್ರೆಸ್ ಪಾಲಾಗಿದೆ ಇದೀಗ ಶಿ ಹಾಗೂ ಡಿಕೆ ಸುರೇಶ್ ತಂತ್ರಗಾರಿಕೆಯಿಂದ ಚನ್ನಪಟ್ಟಣ ನಗರಸಭೆ ಜೆಡಿಎಸ್ ಕಳೆದುಕೊಳ್ಳುವಂತಾಗಿದೆ ಚನ್ನಪಟ್ಟಣ ನಗರಸಭೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸದ್ಯದಲ್ಲೇ ಚುನಾವಣೆ ನಡೆಯಲಿದೆ ಆದರೆ ಅದಕ್ಕೂ ಮೊದಲೇ ಹದಿಮೂರು ಮಂದಿ ಕಾಂಗ್ರೆಸ್ ಸೇರಿರುವುದರಿಂದ ಜೆಡಿಎಸ್ಗೆ ಭಾರಿ ಪೆಟ್ಟು ಬಿದ್ದಿದೆ ನಗರಸಭೆ ಕಳೆದುಕೊಂಡ ಜೆಡಿಎಸ್ಗೆ ಈಗ ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣವನ್ನು ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ನಾಗಮಂಗಲದಲ್ಲಿ ಗಣೇಶ ಉತ್ಸವದ ವೇಳೆ ಹಿಂಸಾಚಾರ ನಡೆದ ಸಂಬಂಧ ಬಿಜೆಪಿ ಸತ್ಯಶೋಧನೆ ನಡೆಸಿ ವರದಿ ಸಲ್ಲಿಸಿದೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಕ್ಕಳಿಂದಲೇ ಗಲಾಟೆ ಮಾಡಿದ್ದಾರೆಂದು ಬಿಜೆಪಿ ಸತ್ಯಶೋಧನಾ ಸಮಿತಿ ವರದಿ ಸಲ್ಲಿಸಿದೆ ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟಂತೆ ನಿಜ ಕಾರಣ ತಿಳಿಯಲು ಈ ಸಮಿತಿ ರಚಿಸಲಾಗಿತ್ತು ಇಂದು ಈ ಸಮಿತಿ ತನ್ನ ವರದಿಯನ್ನ ಬಿ ವೈ ಸಲ್ಲಿಸಿದೆ ಈ ವರದಿಯ ಪ್ರಕಾರ ನಾಗಮಂಗಲದಲ್ಲಿ ಪಿಎಫ್ಐ ಚಟುವಟಿಕೆಯೂ ಇದೆ ಅನ್ನೋದು ಗೊತ್ತಾಗಿದೆ ಪೆಟ್ರೋಲ್ ಬಾಂಬ್ ಮಾಸ್ಕ್ ಕೆಲವೇ ಅಂಗಡಿಗಳಿಗೆ ಬೆಂಕಿ ಹಾಕಬೇಕು ಅನ್ನೋದೆಲ್ಲ ಪೂರ್ವ ಯೋಜಿತ ಕೃತ್ಯವಾಗಿತ್ತು ಅನ್ನೋದು ಗೊತ್ತಾಗಿದೆ ನಾಗಮಂಗಲ ಗಲಭೆಗೆ ಕೇರಳ ಮೂಲದ ಲಿಂಕ್ ಇರೋದಾಗಿ ವರದಿಯಲ್ಲಿ ತಿಳಿದು ಬಂದಿದೆ ಹೀಗಾಗಿ ಎನ್ಐಎ ತನಿಖೆಗೆ ಒತ್ತಡ ಹಾಕಲು ಬಿಜೆಪಿ ಮುಂದಾಗಿದೆ ತಿರುಪತಿ ತಿರುಮಲದ ಲಡ್ಡು ಪ್ರಸಾದದಲ್ಲಿ ಕಳಪೆ ಹಾಗೂ ದನದ ಕೊಬ್ಬು ತುಪ್ಪವನ್ನ ಬಳಸಲಾಗ್ತಾ ಇತ್ತು ಅಂತ ಚಂದ್ರಬಾಬು ನಾಯ್ಡು ಬಾಂಬ್ ಒಂದನ್ನು ಸಿಟ್ಟಿಸಿದ್ರು ಇದೀಗ ಈ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ತಿರುಪತಿಯ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ತುಪ್ಪ ಬಳಸಲಾಗ್ತಾ ಇತ್ತು ಎಂದು ವರದಿಯಲ್ಲಿ ದೃಢಪಟ್ಟಿದೆ ಅಷ್ಟೇ ಅಲ್ಲದೆ ಈ ಬಗ್ಗೆ ಟಿಟಿಡಿ ಕೂಡ ತನ್ನ ತಪ್ಪನ್ನ ಒಪ್ಪಿಕೊಂಡಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಟಿಟಿಡಿ ಸುದ್ದಿಗೋಷ್ಠಿ ಏರ್ಪಡಿಸಿತ್ತು ಈ ವೇಳೆ ಲಡ್ಡು ಪ್ರಸಾದಕ್ಕೆ ಮೀನಿನ ಎಣ್ಣೆ ದನದ ಕೊಬ್ಬು ತುಪ್ಪವನ್ನ ಬಳಸಲಾಗ್ತಾ ಇತ್ತು ಅಂತ ಟಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸದ್ಯ ಈ ವಿಚಾರ ಹಿಂದೂಗಳ ಧಾರ್ಮಿಕ ಆಚರಣೆಗೆ ಧಕ್ಕೆ ತರುವಂತಿದ್ದು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅಲ್ಲದೆ ರಾಜಕೀಯ ವಲಯದಲ್ಲೂ ಈ ಬಗ್ಗೆ ತೀವ್ರವಾಗಿ ಚರ್ಚೆ ಕೂಡ ಆಗ್ತಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ವರದಿಯನ್ನು ಕೂಡ ಕೇಳಿದೆ ರಾಜ್ಯ ಬಿಜೆಪಿ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ನೂರಕ್ಕೆ ನೂರರಷ್ಟು ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ ಬಿಜೆಪಿಯವರು ಕುಮ್ಮಕ್ಕು ನೀಡಿ ಹಿಂದೂ ಮುಸ್ಲಿಂ ವಿಚಾರ ತರ್ತಿದ್ದಾರೆ ಅವರಿಗೆ ಕೆಲಸ ಮಾಡುವ ಸರ್ಕಾರಗಳು ಬೇಕಾಗಿಲ್ಲ ಏನಾದರೂ ಮಾಡಿ ರಾಜ್ಯ ಸರ್ಕಾರದ ಹೆಸರನ್ನ ಕೆಡಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ರು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧವೂ ಪ್ರಸಾದ್ ಅಬ್ಬಯ್ಯ ಕಿಡಿಕಾರಿದ್ರು ಮುನಿರತ್ನ ಜನಪ್ರತಿನಿಧಿಯಾಗಿ ಮುಂದುವರೆಯಲು ಯೋಗ್ಯರಲ್ಲ ಇಂತಹ ನಾಲಾಯಕರನ್ನ ಬಿಜೆಪಿ ಪಕ್ಷದಿಂದ ಹೊರ ಹಾಕಬೇಕು ಅಂದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಯುವಕರ ಗುಂಪೊಂದು ಪ್ಯಾಲೆಸ್ಟೀನ್ ಬಾವುಟ ಹಿಡಿದು ನಗರದೆಲ್ಲೆಡೆ ಓಡಾಡಿರೋ ಸುದ್ದಿ ತುಂಬಾನೇ ಚರ್ಚೆಯಾಗಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಪ್ಯಾಲೆಸ್ತೀನ್ಗೆ ಕೇಂದ್ರ ಸರ್ಕಾರವೇ ಬೆಂಬಲ ಸೂಚಿಸಿರುವಾಗ ಪ್ಯಾಲೆಸ್ತೀನ್ ಬಾವುಟ ಹಿಡಿದ್ರೆ ತಪ್ಪೇನು ಎಂದಿದ್ದಾರೆ ಕೇಂದ್ರ ಸರ್ಕಾರ ಪ್ಯಾಲಿಸ್ತೀನ್ಗೆ ಬೆಂಬಲ ಸೂಚಿಸಿರೋದ್ರಿಂದಲೇ ಬಾವುಟ ಹಿಡಿದಿದ್ದಾರೆ ಇಲ್ಲಾಂದ್ರೆ ಹಿಡಿತಿರ್ಲಿಲ್ಲ ಎಂದು ಹೇಳಿದ್ದಾರೆ ಬಿಜೆಪಿ ಹಿಂದೂ ಮುಸ್ಲಿಂ ಮಧ್ಯೆ ಜಗಳ ತಂದಿಟ್ಟು ಮತ ಯಾಚಿಸ್ತಾರೆ ಆದರೆ ನಾವು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಟು ಮತ ಯಾಚಿಸ್ತೇವೆ ಎಂದು ಬಿಜೆಪಿಯನ್ನ ತರಾಟೆಗೆ ತೆಗೊಂಡ್ರು ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹುಲಿ ಇದ್ದಂತೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಅಂತವರು ನೂರು ಜನ ಬಂದ್ರು ಸಿದ್ದರಾಮಯ್ಯರನ್ನ ಏನು ಮಾಡಕ್ಕೆ ಸಾಧ್ಯವಿಲ್ಲ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂದಿದ್ದಾರೆ ಅತ್ಯಾಚಾರ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ ಇದೇ ವೇಳೆ ಮಗನನ್ನ ನೆನೆದು ಹೆಚ್ಡಿ ರೇವಣ್ಣ ಮರುಕ ವ್ಯಕ್ತಪಡಿಸಿದ್ದಾರೆ ಹಾಸನದ ಆಲೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ದ ರೇವಣ್ಣ ಮಗನನ್ನ ನೆನೆದು ಪಾಪ ಪ್ರಜ್ವಲ್ ಆತನಿಗೇನೂ ಗೊತ್ತಾಗುವುದಿಲ್ಲ ಆತ ಒಳ್ಳೆ ಹುಡುಗ ಅಂತ ನೆನೆದು ಕಣ್ಣೀರಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಮೂರು ವರ್ಷ ಸುಮ್ಮನಿರಿ ಇಷ್ಟಕ್ಕೆಲ್ಲ ಬಡ್ಡಿ ಸಮೇತವಾಗಿ ತೀರಿಸದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಬೇರೆ ಗುಡುಗಿದ್ದಾರೆ ಹೆಣ್ಣೊಂದು ಮಾಯೆ ಈ ಮಾಯೆ ಜಾಲಕ್ಕೆ ಸಿಲುಕಿದ್ರೆ ಜೀವನ ಪರ್ಯಂತ ಕಷ್ಟ ಕಟ್ಟಿಟ್ಟ ಬುತ್ತಿ ಆನ್ಲೈನ್ ಆಪ್ ಮೂಲಕ ಕಾವ್ಯ ಅನ್ನೋ ಯುವತಿಯೊಬ್ಬಳು ಉದ್ಯಮಿ ಗಣೇಶ್ ಎಂಬಾತನ ಹನಿ ಟ್ರಾಪ್ ಕೆಡ್ಡಾಗೆ ಬೀಳಿಸಿದ್ದಾಳೆ ಆನ್ಲೈನ್ ಆಪ್ ಮೂಲಕ ಗಣೇಶ್ನ ಪರಿಚಯ ಮಾಡಿಕೊಂಡಿದ್ದಾಳೆ ತನ್ನ ಮೈಮಾಟದಿಂದ ಆತನಿಗೆ ಹತ್ತಿರವಾಗಿ ಬಳಿಕ ಸಿನಿಮಾ ಮಾಡುತ್ತೇನೆ ಅಂತ ಹೇಳಿ ಆತನಿಂದ ಬರೋಬ್ಬರಿ ನಲವತ್ತು ಲಕ್ಷ ವಶಪಡಿಸಿಕೊಂಡಿದ್ದಾಳೆ ಗಣೇಶ್ ಆಕೆಯಿಂದ ಹಣ ಹಿಂದಿರುಗಿಸಲು ಕೇಳಿದಾಗ ಆತನನ್ನ ಜಾಲಕ್ಕೆ ಸಿಲುಕಿಸಿ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿಕೊಂಡು ಬೆದರಿಸಿದ್ದಾಳೆ ಆ ಬಳಿಕ ಆತನಿಂದ ಚಿನ್ನ ಸೇರಿದಂತೆ ಡಿಯೋ ಸ್ಕೂಟರ್ನ ಕೂಡ ಖರೀದಿಸಿಕೊಂಡಿದ್ದಾಳೆ ಕೊನೆಗೆ ಕಾರು ಇತ್ಯಾದಿಗೆ ಬೇಡಿಕೆ ಕೂಡ ಇಟ್ಟಿದ್ದಾಳೆ ಇದರಿಂದ ಬೇಸುತ್ತ ಗಣೇಶ್ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾನೆ ತಕ್ಷಣವೇ ಎಚ್ಚೆತ್ತ ಪೊಲೀಸರು ಕಾವ್ಯ ಸೇರಿದಂತೆ ಆಕೆಗೆ ಕೈ ಜೋಡಿಸಿರೋ ದಿಲೀಪ್ ಹಾಗೂ ರವಿಕುಮಾರ್ ಎಂಬುವರನ್ನ ವಶಪಡಿಸಿಕೊಂಡು ತನಿಖೆಯನ್ನ ಇದ್ದಾರೆ ವಿಶ್ವವಿಖ್ಯಾತಿ ಮೈಸೂರು ದಸರಾಗೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ ಈ ಬಾರಿಯ ದಸರಾ ಉದ್ಘಾಟಕರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಇದಾಗಲೇ ಸಿಎಂ ನೇತೃತ್ವದ ಸಭೆ ನಡೆದಿದ್ದು ಅದ್ದೂರಿ ದಸರಾ ಸಂಭ್ರಮದ ಪೂರ್ವ ತಯಾರಿ ಹಾಗೂ ಆಚರಣೆಗಳ ಬಗ್ಗೆ ಚರ್ಚೆ ನಡೆದಿದೆ ಈ ಸಭೆಯಲ್ಲಿ ದಸರಾದ ಉದ್ಘಾಟಕರಾಗಿ ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯ ಆಯ್ಕೆಯಾಗಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಅಕ್ಟೋಬರ್ ಮೂರರಂದು ಹಂಪ ನಾಗರಾಜಯ್ಯ ಈ ವರ್ಷದ ದಸರಾಗೆ ಚಾಲನೆ ನೀಡುತ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ಇವಿಷ್ಟು ಈ ದಿನದ ಸುದ್ದಿಗಳು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ